ಎಲ್ಲರಿಗೂ ಮಿಂಟೋ ಕರ್ಣಾಸ್ಪತ್ರೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಇಂದು ಮುಂಜಾನೆ ತಮ್ಮಲ್ಲೆಲ್ಲ ತಮ್ಮೆಲ್ಲ ಕರೆದು ನಾವು ಮಾತಾಡಕ್ಕೆ ಏನು ಇಚ್ಛೆ ಪಡ್ತೀವಂದ್ರೆ ತಮ್ಮೆಲ್ಲ ಗೊತ್ತಿದೆ ತಡೆಗಡುವಿಕೆ ಚಿಕಿತ್ಸೆಗಿಂತ ಉತ್ತಮವಾಗಿರುತ್ತೆ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಈ ನಾಣ್ಣುಡಿಯಂತೆ ಜನರು ದೀಪಾವಳಿ ಹಬ್ಬದ ದಿನಗಳಲ್ಲಿ ಪಟಾಕಿಯನ್ನು ಸಿಡಿಸಿ ಕಣ್ಣುಗಳಿಗೆ ಗಾಯಗಳನ್ನು ಮಾಡಿಕೊಳ್ಳುವ ಮೊದಲೇ ನಮ್ಮ ಕಡೆಯಿಂದ ಆಸ್ಪತ್ರೆ ಕಡೆಯಿಂದ ವೈದ್ಯರ ಕಡೆಯಿಂದ ಎಚ್ಚರ ವಹಿಸಲು ಈಗ ತಮಗೆಲ್ಲ ಗೊತ್ತಿದೆ ಕರೋನಾ ಟೈಮ್ ಅಲ್ಲಿ ಅಂತೂ ನಾವು ಇಷ್ಟು ನಿಮಗೆ ಕರೆದು ಮಾತಾಡೋದಕ್ಕೂ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಆದರೂ ತಮ್ಮಲ್ಲಿ ಮಾಧ್ಯಮದವರಿಂದನೇ ಇದರ ಬಗ್ಗೆ ತಮ್ಮ ಮುಖೇನ ಜನರಿಗೆ ತಿಳುವಳಿಕೆ ಮೂಡಿಸಲು ತಮಗೆಲ್ಲ ನಾವು ಮಿಂಟೋ ಕಣ್ಣ ಆಸ್ಪತ್ರೆ ಈ ಶುಭ ದಿನದಂದು ಕರೆದಿದ್ದೀವಿ ದಯಮಾಡಿ ತಾವು ಈ ಹಬ್ಬದಲ್ಲಿ ಏನಾಗಬೇಕು ಬೆಳಕಿನಿಂದ ಬೆಳಕಿನ ಕಡೆ ಹೋಗಬೇಕು ಹೊರತು ಜನರ ಜೀವನದಲ್ಲಿ ಜೀವನದಲ್ಲಿ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ಚೆಲ್ಲಲು ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳಿ ಈ ಪಟಾಕಿ ಮತ್ತೆ ದೀಪಾವಳಿ ಇದರ ಸಂಬಂಧವಾಗಿ ಒಂದೆರಡು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ತಮಗೆಲ್ಲ ಗೊತ್ತಿದೆ ಮಿಂಟೋ ಕಣ್ಣಾಸ್ಪತ್ರೆ 124 ವರ್ಷ ಮುಗಿಸಿ 125ನೇ ವರ್ಷಕ್ಕೆ ಈಗ ನವೆಂಬರ್ 9 2020 ರಂದು 125ನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಕಣ್ಣಿನ ಆಸ್ಪತ್ರೆ ಕಣ್ಣ ತೊಂದರೆಗಳಿಗೇನೆ ಪ್ರತ್ಯೇಕವಾಗಿ ನಮ್ಮ ಈ ಭಾಗದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ಪ್ರತ್ಯೇಕವಾದ ರೀಜನಲ್ ಇನ್ಸ್ಟಿಟ್ಯೂಟ್ ಆಗಿ ಕಣ್ಣ ತೊಂದರೆಗಳಿಗೆ ಶ್ರಮ ಕೊಟ್ಟು ಎಲ್ಲಾ ಕಣ್ಣ ತೊಂದರೆಗಳನ್ನು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಿಂಟೋ ಕಣ್ಣಾಸ್ಪತ್ರೆ ದೀಪಾವಳಿ ಹಬ್ಬದಲ್ಲಿ ಯಾವ ಡಾಕ್ಟರ್ಗಳಿಗೂ ರಜೆ ಕೊಡದೆ ನಾವೆಲ್ಲ ಶ್ರಮಿಸ್ತೀವಿ ಯಾಕಂದ್ರೆ ದೀಪಾವಳಿ ಹಬ್ಬದಲ್ಲಿ ನಾವು ಒಂದು 16 ವರ್ಷದಿಂದ ಅಧ್ಯಯನ ಮಾಡಿ ನೋಡಿದೀವಿ ಪ್ರತಿ ವರ್ಷ ಒಂದು 45 ರಿಂದ 60 ಕಣ್ಣಿಗೆ ಪಟಾಕಿಯಿಂದ ಗಾಯ ಮಾಡ್ಕೊಂಡು ಬರೋರು ಪ್ರತಿ ವರ್ಷ ಬರ್ತಾ ಇರ್ತಾರೆ ಈ ಕಡಿಮೆ ಈ ಸಂಖ್ಯೆ ಕಡಿಮೆ ಆಗಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡ್ತೀವಿ ತಮಗೆಲ್ಲ ಗೊತ್ತಿದೆ ಈ ಕರೋನಾ ಟೈಮ್ ಅಲ್ಲಿ ಪುನ ನಮಗೆ ಸುಪ್ರೀಂ ಕೋರ್ಟ್ ಇಂದ ದೇರ್ ಇಸ್ ಆನ್ ಆರ್ಡರ್ ಆನ್ ಬ್ಯಾನ್ ಆಫ್ ಕ್ರ್ಯಾಕರ್ ಸೇಲ್ಸ್ ಇದೆಷ್ಟು ಇದ್ರೂ ನಾವು ಮೊನ್ನೆ ನೀವು ನೋಡಬಹುದು ನಿಮ್ಮ ವ್ಯೂ ನಲ್ಲೇನೆ ಹಬ್ಬದ ಟೈಮ್ ಅಲ್ಲಿ ಹೆಂಗೆ ಜನ ಕಿಕ್ಕಿರಿದು ನಮ್ಮ ಚಿಕ್ಕಪೇಟೆ ಬಳೆಪೇಟೆಲ್ಲಾನು ಪಟಾಕಿಗಳನ್ನು ಖರೀದಿಸ್ತಾ ಇದ್ದಾರೆ ಮತ್ತೆ ಈಗ ಹೊಸ ಇನ್ನೊಂದು ತರ ಪಟಾಕಿಗಳು ಬಂದಿದೆ ಗ್ರೀನ್ ಕ್ರ್ಯಾಕರ್ಸ್ ಎವರಿಬಡಿ ವಾಂಟ್ಸ್ ಅ ಗ್ರೀನ್ ಎನ್ವಿರಾನ್ಮೆಂಟ್ ಗ್ರೀನ್ ಕ್ರ್ಯಾಕರ್ಸ್ ಅಂತ ಮಾಡಿದ್ದಾರೆ ಆದ್ರೆ ಇದರಲ್ಲೂ ಕಣ್ಣಿಗೆ ತೊಂದರೆ ಆಗಲ್ಲ ಅಂತ ಹೇಳಕ್ಕೆ ಯಾರು ಅಧ್ಯಯನ ಮಾಡಿಲ್ಲ ಮತ್ತೆ ಇದರಲ್ಲೂ ಸ್ವಲ್ಪ ಕೆಮಿಕಲ್ಸ್ ಇದ್ದೇ ಇರುತ್ತೆ ಯಾವ ಕ್ರ್ಯಾಕರ್ 100% ಕೆಮಿಕಲ್ ಫ್ರೀ ಇದ್ರೆ ಮಾತ್ರ ಅದರಲ್ಲಿ ಕಣ್ಣಿಗೆ ಅಂದ್ರೆ ಕೆಮಿಕಲ್ ಇಂಜುರಿ ಟು ದಿ ಐ ಕ್ಯಾನ್ ಬಿ ಪ್ರಿವೆಂಟೆಡ್ ಬಟ್ ಬೇರೆದು ಅಂದ್ರೆ ಆ ಕೆಮಿಕಲ್ಸ್ ಇಂದ ಬಿಸಿ ಆಗದು ಸೋ ಥರ್ಮಲ್ ಇಂಜುರಿ ಅಂತೀವಿ ಅದು ಕಡಿಮೆ ಆಗಕ್ಕೆ ಇನ್ನು ನಾವು ಪ್ರಯತ್ನ ಮಾಡಬೇಕು ಮತ್ತೆ ಮೂರನೇ ಕಾಂಪೋನೆಂಟ್ ಮೆಕ್ಯಾನಿಕಲ್ ಇಂಜುರಿ ಅಂತೀವಿ ಪಟಾಕಿಯಿಂದ ಜೋರಾಗಿ ಬಂದು ಕಣ್ಣ ಮೇಲೆ ಬಿದ್ದಾಗ ಅದು ಆ ರಭಸದಿಂದ ಬರೋದ್ರಿಂದ ಕಣ್ಗುಡ್ಡೆ ಇಲ್ಲಿ ಆಗುವ ಅಂದ್ರೆ ಸ್ಟ್ರಕ್ಚರ್ಸ್ ಆಫ್ ದ ಐ ಕ್ಯಾನ್ ಗೆಟ್ ಡಿಸ್ಟಾರ್ಟೆಡ್ ಇದು ದಿಸ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಇಂಜುರಿ ಇದು ಮೂರು ಗ್ರೀನ್ ಕ್ರ್ಯಾಕರ್ಸ್ ಇದ್ರೂ ಇದು ಮೂರು ಸಂಭವ ಇದೆ ಸೊ ಆದ್ರಿಂದ ಪ್ರಪ್ರಥಮವಾಗಿ ನಾವೆಲ್ಲ ಹೇಳ್ಕೊಳ್ಳೋದು ದೀಪಾವಳಿ ಬೆಳಕಿನ ಹಬ್ಬ ಬೆಳಕನ್ನು ದೀಪವನ್ನು ಹಚ್ಚಿ ಬೆಳಗಿಸೋಣ ಹೊರತು ದೀಪ ಅದೇ ದೀಪಾವಳಿ ಹಬ್ಬದ ಸಂಭ್ರಮಕ್ಕಾಗಿ ಪಟಾಕಿಗಳನ್ನು ಹೊಡೆದು ಬೆಳಕಿನಿಂದ ಕತ್ತಲ ಕಡೆ ಹೋಗಬಾರ್ದು ಅಂತ ನಮ್ಮೆಲ್ಲರೂ ಇಚ್ಛೆ ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ ನಾವು ಪ್ರತ್ಯೇಕವಾಗಿ ಈ 10 ವರ್ಷದಲ್ಲಿ ನೋಡಿರೋದೇನೆಂದ್ರೆ ನಾವು 24 ತಾಸುನು ಇಲ್ಲಿ ನಾವು ಇದ್ದು ಡಾಕ್ಟರ್ಸ್ಗಳು ಯಾರು ರಜೆ ತಗೊಳ್ಳದೆ ಕೆಲಸ ಮಾಡಿದ್ರು ನಮ್ಮಲ್ಲಿ ಬರೋದೊಂದು 60 ಜನ ಅಷ್ಟು ಬಂದು ಸೇರ್ಕೊತಾರೆ ಮತ್ತೆ ಅಷ್ಟೊಂದು ಕ್ರ್ಯಾಕರ್ ಇಂಜುರೀಸ್ ಆಗೇ ಆಗುತ್ತೆ ಸೊ ಪ್ರಪ್ರಥಮವಾಗಿ ಕ್ರ್ಯಾಕರ್ಸ್ ಏನಂತಾರೆ ಪಟಾಕಿಗಳನ್ನೇ ಪೂರಾ ಬ್ಯಾನ್ ಮಾಡಬೇಕು ಅನ್ನೋ ಇಚ್ಛೆ ನಮ್ಮಲ್ಲೆಲ್ಲ ಇದೆ ಬಟ್ ಸಿನ್ಸ್ ಇಟ್ಸ್ ಆಲ್ಮೋಸ್ಟ್ 2000 crore ಇಂಡಸ್ಟ್ರಿ ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕೆ ನಾವು ವೈದ್ಯರಾಗಿ ಇದ್ರ ಬಗ್ಗೆ ಮಾತಾಡಕ್ಕೆ ನಾವು ಸರಿ ಜನರಲ್ಲ ನಮ್ಮ ಇಚ್ಛೆ ಏನಂದ್ರೆ ಕಣ್ಣಿಗೆ ಆಗುವ ಈ ಪಟಾಕಿಯಿಂದ ಆಗುವ ಗಾಯಗಳನ್ನು ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಇದನ್ನ ನಾವು ಅಪೇಕ್ಷೆ ಪಟ್ಟು ಒಂದೆರಡು ಮಾತು ತಿಳಿಸ್ತೀವಿ ನಿಮಗೆಲ್ಲ ಗೊತ್ತಂಗೆ ಪ್ರತಿ ವರ್ಷ ಮಿಂಟೋ ಆಸ್ಪತ್ರೆಯಲ್ಲಿ ದೀಪಾವಳಿ ಹಬ್ಬದ ದಿನದಂದು ಪ್ರತಿ 24 ಗಂಟೆ ಕಾಲನು ನಿರಂತರವಾಗಿ ಕಣ್ಣಿಗೆ ಚಿಕಿತ್ಸೆಗಾಗಿ ದಾಖಲಾಗುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪೂರ್ಣ ಪ್ರಮಾಣದಲ್ಲಿ ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಈ ರೋಗಿಗಳ ಚಿಕಿತ್ಸೆಗಾಗಿ ಬೇಕಾದ ಸಲಕರಣೆ ಹಾಗೂ ಔಷಧಿಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳ ಇಟ್ಕೋತೀವಿ ಹಿಂದಿನ ದೀಪಾವಳಿ ಹಬ್ಬದ ದಿನದಂದು
ಜನರು ಅತಿ ಕಡಿಮೆ ವೆಚ್ಚದಲ್ಲಿ ಸಣ್ಣ ಸಣ್ಣ ಪಟಾಕಿ ಸುಡುವುದನ್ನು ದೊಡ್ಡವರ ಸಮ್ಮುಖದಲ್ಲಿ ಮಕ್ಕಳು ಮನೋರಂಜನೆಗಾಗಿ ನಡೆಸುತ್ತಿದ್ದರು ಆದರೆ ಇತ್ತೀಚಿನ ದೀಪಾವಳಿ ಹಬ್ಬಗಳಲ್ಲಿ ಪಟಾಕಿಗಳ ಹಾವಳಿ ನೋಡಿದರೆ ಸಿಕ್ಕಾಪಟ್ಟೆ ಭಯದ ವಾತಾವರಣನೇ ಉಂಟಾಗುತ್ತದೆ ಅದು ಈಗ ಕರೋನಾ ಮಧ್ಯೆ ಅಂತೂ ಇನ್ನು ಎಷ್ಟು ಮಟ್ಟಿಗೆ ಕರೋನಾನು ಹರಡುತ್ತೆ ಅನ್ನೋ ಒಂದು ಭಯ ನಮಗೆಲ್ಲ ಅತಿ ಸಂಕಟದಲ್ಲಿ ಇಟ್ಟಿದೆ ನಾವು ಹೇಳೋದು ಇಚ್ಛೆ ಪಡದ ಇಷ್ಟೇನೆ ತಮಗೆಲ್ಲ ಗೊತ್ತಿರದಂಗೆ ಯಾವುದಾದರೂ ಪಟಾಕಿ ಏಟ್ಗಳಾದಾಗ ಪ್ರಪ್ರಥಮವಾಗಿ ಮಾಡಬೇಕಾಗಿರೋದೇನು ಪಟಾಕಿ ಹಚ್ಚುವಾಗ ಮಕ್ಕಳು ದೊಡ್ಡವರ ನಿಗಾಣೆಯಲ್ಲೇ ಹಚ್ಚಬೇಕು ಆಗ ಪಕ್ಕದಲ್ಲಿ ಮನೆಯಲ್ಲಿ ಒಂದು ಬಕೆಟ್ ನೀರು ಇಟ್ಕೊಂಡು ಪ್ರಥಮ ಚಿಕಿತ್ಸೆ ಪಟ್ಟಿಗೆಯನ್ನು ಇಟ್ಕೋಬೇಕು ಜೊತೆಗೆ ಪಟಾಕಿ ಹೊಡೆಯುವಾಗ ಮುಖವನ್ನು ಪಟಾಕಿಯ ಮೇಲೆ ಇಡಬಾರದು ದೂರವಾಗಿ ದೂರ ಇಟ್ಕೋಬೇಕು ಮನೆಯಲ್ಲಿ ಮನೆಯ ಸದಸ್ಯರು ಮಕ್ಕಳ ಮೇಲೆ ವಿಶೇಷ ಗಮನ ಇಟ್ಕೋಬೇಕು 5 ವರ್ಷದ ಒಳಗಿನ ಮಕ್ಕಳನ್ನಂತೂ ಪಟಾಕಿ ಹಚ್ಚಲು ಬಿಡಲೇಬಾರದು ಮತ್ತೆ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಅಷ್ಟೇನೆ ನಮ್ಮ ಚಿಕ್ಕ ಚಿಕ್ಕ ಓಣಿಯಲಾಗ್ಲಿ ದಾರಿಲು ಆಗ್ಲಿ ಗಾಡಿಗಳ ಪಕ್ಕ ನಿಂತ್ಕೊಂಡು ಪಟಾಕಿ ಹೊಡಿತೀವಿ ಆದರೆ ಬೇರೆ ದೇಶಗಳಲ್ಲೆಲ್ಲ ಯಾವಾಗಲೂ ಪಟಾಕಿ ಹೊಡೆಯೋದು ದೊಡ್ಡ ಮೈದಾನದಲ್ಲಿ ಇದರಿಂದ ಇಂತ ಇನ್ಸಿಡೆಂಟ್ ಗಳೆಲ್ಲ 100ಕ್ಕೆ 100 ಕಡಿಮೆ ಆಗುತ್ತೆ ದೊಡ್ಡ ಜಾಗ ಇದ್ದಾಗ ಪಟಾಕಿಯಿಂದ ಆಗುವ ದುಷ್ಪರಿಣಾಮಗಳನ್ನು ಕಡಿಮೆ ಆಗುತ್ತೆ ಮತ್ತೆ ಇಂಡಿವಿಜುವಲ್ ಹತ್ರದಲ್ಲಿ ಇದ್ದಾಗ ಪಟಾಕಿ ಕೈಯಲ್ಲಿ ಹಿಡಿಯೋದಾಗ್ಲಿ ಬೇರೆದ್ ಮಾಡೋದೆಲ್ಲಾನು ಪಟಾಕಿಯಿಂದ ಆಗುವ ಅನಾಹುತಗಳು ಕಡಿಮೆ ಆಗುತ್ತದೆ ಪಟಾಕಿಯನ್ನು ಸುಟ್ಟ ನಂತರ ಅವುಗಳನ್ನು ಬಿಸಾಡುವ ಮುನ್ನ ಪಕ್ಕದಲ್ಲಿರೋ ಬಕೆಟ್ ಅಲ್ಲಿ ನೀರಲ್ಲಿ ಹಾಕಿಬಿಟ್ರೆ ಅದರಿಂದ ಬರ್ತಿರೋ ಬಿಸಿನು ಕಡಿಮೆ ಆಗುತ್ತೆ ಸೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ನು ಕಡಿಮೆ ಆಗುತ್ತೆ ಮತ್ತೆ ಆ ಬಿಸಿ ಪಟಾಕಿಗಳ ಮೇಲೆ ಮಕ್ಕಳ ಕೈ ಕಾಲಿಟ್ಟು ಅದರ ಗಾಯಗಳಾಗುವುದು ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಪೆಟ್ಸ್ ಗಳು ಪ್ರಾಣಿಗಳನ್ನು ಓಡಾಡ್ತಿದ್ರೆ ಅದರಲ್ಲೂ ಇಂತ ಅನಾಹುತಗಳು ಆಗೋದನ್ನ ಕಡಿಮೆ ಮಾಡಬಹುದು ಸೋ ಚಿಕ್ಕ ಮಕ್ಕಳು ಯಾವಾಗಲೂ ಪಟಾಕಿಯನ್ನು ಮನೆಯ ಪೋಷಕರ ನಿಗಾಣೆಯಲ್ಲೇ ಸುಡಬೇಕು ಅಂತ ನಮ್ಮೆಲ್ಲ ಇಚ್ಛೆ ಮತ್ತೆ ಒಂದು ವೇಳೆ ಇಷ್ಟೆಲ್ಲ ಹೇಳ್ತೀವಿ ಕಣ್ಣಿಗೆ ತೊಂದರೆ ಆಯಿತು ಪಟಾಕಿಯಿಂದ ಕಣ್ಣು ತೊಂದರೆ ಆಯಿತು ಅಂದ್ರೆ ತಾವು ಮಾಡುವುದು ಒಂದೇ ಒಂದು ಮುಖ್ಯವಾದ ಕೆಲಸ ಅಂದ್ರೆ ಒಂದು ಕ್ಲೀನ್ ಆಗಿರೋ ಹ್ಯಾಂಡ್ ಕರ್ಚಿಫೋ ಬಟ್ಟೆನೋ ಕಣ್ಣ ಮೇಲೆ ಇಟ್ಕೊಂಡು ಕಣ್ಣಿಗೆ ಯಾವ ರೀತಿಲು ಉಜ್ಜಬಾರದು ಕಣ್ಣಿಗೆ ಬೇರೆ ಕಡೆ ಗಾಯ ಆದ್ರೆ ನೀವು ನೀರು ಹಾಕಿ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಹೊರತು ಕಣ್ಣಿಗೆ ಯಾವ ರೀತಿಲು ನೀರು ಹಾಕಬಾರದು ಯಾವ ಔಷಧಿನೂ ಹಾಕಬಾರದು ಬರೀ ಒಂದು ಕ್ಲೀನ್ ಆಗಿರೋ ಕರ್ಚಿಫ್ ಕಣ್ಣ ಮೇಲೆ ಇಟ್ಕೊಂಡು ಕಣ್ಣು ಉಜ್ಜಬೇಡಿ ಬೇರೆ ತರ ಏನು ಔಷಧಿಗಳು ಹಾಕ್ತೇನೆ ಹತ್ರದಿರುವ ಕಣ್ಣಿನ ಆಸ್ಪತ್ರೆಗೆ ಬನ್ನಿ ಕಣ್ಣ ಡಾಕ್ಟರ್ ನಿಮ್ಮ ಇಂತ ತೊಂದರೆಗಳನ್ನು ನೋಡಕ್ಕೆ 24 ತಾಸನ್ನು ಆಸ್ಪತ್ರೆಗಳಲ್ಲಿ ಇರ್ತಾರೆ ಅವರ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿ ಆದಷ್ಟು ಕಣ್ಣಿಗೆ ಕಣ್ಣನ್ನು ಮತ್ತೆ ದೃಷ್ಟಿಯನ್ನು ಸೇವ್ ಮಾಡಲು ನಾವೆಲ್ಲ ಡಾಕ್ಟರ್ಸ್ ಗಳು ಪ್ರಯತ್ನ ಮಾಡಕ್ಕೆ ಈ ದೀಪಾವಳಿ ಮಿಂಟೋ ಆಸ್ಪತ್ರೆ ಅಂತ ಪೂರ್ತಿ ಸಜ್ಜಾಗಿದೆ